ಹುಕ್ಕೇರಿ ನಗರದಲ್ಲಿ ಸ್ವಚ್ಛ ಭಾರತ ಅಭಿಯಾನ ಕಾರ್ಯಕ್ರಮದ ಅಂಗವಾಗಿ ಜಯನಗರದಲ್ಲಿಯ ಮಹಿಳಾ ಬಳಗದಿಂದ ಕಸಗುಡಿಸುವ ಮೂಲಕ ಮಹಾತ್ಮ ಗಾಂಧಿ ಜಯಂತಿ ಹಬ್ಬ ಆಚರಿಸಿದರು. ಜಯನಗರದ ಕರೆಮ್ಮ ದೇವಸ್ಥಾನ ಸುತ್ತಲಿನ ಆವರಣ ಹಾಗೂ ಗಾರ್ಡನ್ ಆವರಣವನ್ನ ಮಹಿಳೆಯರು ಸ್ವಚ್ಛಗೊಳಿಸಿದರು. ಅಭಿಯಾನ ಉದ್ದೇಶಿಸಿ ಶ್ರೀಮತಿ ಗೀತಾ ಬಸ್ತವಾಡೆ ಮಾತನಾಡಿ, ಕೇವಲ ಸ್ವಚ್ಛ ಅಭಿಯಾನ ಹೆಸರಲ್ಲಿ ವರ್ಷಕ್ಕೊಮ್ಮೆ ಮಾಡಿದರೆ ಸಲ್ಲದು, ನಮ್ಮ ದೈನಂದಿನ ಕಾರ್ಯದ ಜೊತೆಗೆ ನಾವು ವಾಸಿಸುವ ಸುತ್ತಲಿನ ಆವರಣವನ್ನು ಕೂಡ ಪ್ರತಿದಿನ ಸ್ವಚ್ಛಗೊಳಿಸಬೇಕು, ಆಗ ಮಾತ್ರ ಈ ಅಭಿಯಾನಕ್ಕೆ ಅರ್ಥ ಸಲ್ಲುತ್ತದೆ ಎಂದು ಅವರು ಹೇಳಿದರು. ಜಯನಗರ ಮತ್ತು ವಿವೇಕಾನಂದ ನಗರದ ಮಹಿಳಾ ಬಳಗದಿಂದ ಒಂದು ಸ್ವಚ್ಛತಾ ಅಭಿಯಾನವನ್ನು ಹಮ್ಮಿಕೊಂಡಿದ್ವಿ ಗಾಂಧಿ ಜಯಂತಿಯ ನಿಮಿತ್ತವಾಗಿ. ಅದಕ್ಕಾಗಿ ಎಲ್ಲ ನಮ್ಮ ಮಹಿಳಾ ಬಳಗದವರು ಈ ಒಂದು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಕರೆಮ್ಮಗುಡಿ ದೇವಸ್ಥಾನದ ಸುತ್ತಮುತ್ತಲಿನ ಆವರಣ ಹಾಗೂ ಇಲ್ಲೇ ಗಾರ್ಡನ್ ಇರುವಂಥ ಒಂದು ಏರಿಯಾದಲ್ಲಿ ಗಾರ್ಡನನ್ನು ಸ್ವಚ್ಛತಾ ಮಾಡುವಂಥ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ವಿ. ನಮ್ಮ ಯೋಜನೆಯ ಪ್ರಕಾರ ಎಲ್ಲ ಮಹಿಳಾ ಬಳಗದವರು ಬಂದು ಇವತ್ತು ಈ ಕಾರ್ಯವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಧನ್ಯವಾದವನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆ ಜೊತೆಗೆ ನಮ್ಮ ಜೊತೆಗೆ ಇವತ್ತು ಅಂಗನವಾಡಿ ಟೀಚರ್ ಅವರು, ಆಮೇಲೆ ಅಡುಗೆ ಸಹಾಯಕರು ಅವರು ಕೂಡ, ಆಮೇಲೆ ನಮ್ಮ ಪಟ್ಟಣ ಪಂಚಾಯಿತಿಯ ಸ್ವಚ್ಛತಾ ಸಹಾಯಕರು ಕೂಡ ಆಗಮಿಸಿದ್ರು. ಅವರು ಕೂಡ ಈ ದಿನದಲ್ಲಿ ನಮ್ಮ ಜೊತೆಗೆ ಕೈಯನ್ನು ಜೋಡಿಸಿ ಅವರ ಕರ್ತವ್ಯವನ್ನು ಕೂಡ ನಿರ್ವಹಿಸಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ವಚ್ಛತಾ ಅಭಿಯಾನದಲ್ಲಿ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಯ ಸುತ್ತಮುತ್ತಲಿನ ವಾತಾವರಣವನ್ನು ಸ್ವಚ್ಛಗೊಳಿಸೋದ್ರ ಜೊತೆಗೆ ತಮ್ಮ ಬೀದಿಯಲ್ಲಿ ಸ್ವಚ್ಛಗೊಳಿಸ್ತಾ ಅವರಿಗೆ ಪಟ್ಟಣ ಪಂಚಾಯಿತಿಯ ಸಹಾಯಕರಿಗೆ ನಾವು ಕೈ ಜೋಡಿಸೋಣ, ಸ್ವಚ್ಛತಾ ಅಭಿಯಾನಕ್ಕೆ ಕೈ ಜೋಡಿಸೋಣ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ.